ಗೈಸ್ ಇದೇ ಇನ್ಕಮ್ ಫ್ರಮ್ ಸ್ಯಾಲರಿ ನಲ್ಲಿ ಬಿಬಿಎ ಸ್ಟೂಡೆಂಟ್ಸ್ ಗೆ ಬಿಕಾಂ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗೋ ತರ ಓಕೆನಾ 2022 ಬಿಬಿಎ ಕ್ವೆಶ್ಚನ್ ಪೇಪರ್ ಅಲ್ಲಿ ತುಂಬಾ ಒಳ್ಳೆ ಪ್ರಾಬ್ಲಮ್ ಇದೆ ಇದೇ ಪ್ರಾಬ್ಲಮ್ ಬಿಕಾಂ ಬರೋ ಚಾನ್ಸಸ್ ಇರುತ್ತೆ ಚಾನ್ಸಸ್ ಎಲ್ಲ ಬಂದೇ ಬರುತ್ತೆ ಓಕೆನಾ ಇದೇ ಪ್ರಾಬ್ಲಮ್ ಬರದೇ ಇದ್ರು ಇದರಲ್ಲಿರೋ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಇದು ಬಿಬಿಎ ದು ನಾನು ಓದಲ್ಲ ಅಂತ ಹೇಳಕ್ಕೆ ಹೋಗ್ಬ ಅರ್ಥ ಆಯ್ತಾ Mrs. Neha, who is an officer of MN Limited, gives you the following information. Iga, first basic salary. Yes, quote idane heli. 16,000. Basic salary 16,000 into 12. 1,92,000. Okay. Next to DA, dearness allowance 1,000 into 12. 12,000 ಕರೆಕ್ಟಾ ನೋಡಿ ಬ್ರಾಕೆಟ್ ಅಲ್ಲಿ ಇರೋದನ್ನ ಆಮೇಲೆ ಓದ್ಕೋಣ ಓಕೆನಾ ಎಚ್ ಆರ್ ಎ ಹೌಸ್ ರೆಂಟ್ ಅಲೋಯನ್ಸ್ ನೋಡಿ ಇದನ್ನ ಕ್ವಶನ್ ಮಾರ್ಕ್ ಹಾಕಿ ಮುಂದಕ್ಕೆ ಹೋಗೋಣ ಅದಕ್ಕೆ ಸೆಪರೇಟ್ ಆಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗ ಅರ್ಥ ಆಯ್ತಾ ನೆಕ್ಸ್ಟ್ ಕನ್ವೇಯನ್ಸ್ ಅಲೋಯನ್ಸ್ ನೋಡಿ ಕನ್ವೇಯನ್ಸ್ ಅಲೋಯನ್ಸ್ 800 ಪರ್ ಮಂತ್ ಅಂತ ಹೇಳ್ತಾರೆ ಕರೆಕ್ಟಾ ಫಾರ್ 12 ಮಂತ್ಸ್ 9,600 ಕೊಡುತ್ತೆ ಆದ್ರೆ ಬ್ರಾಕೆಟ್ ಅಲ್ಲಿ ಏನ್ ಹೇಳಿದ್ದಾನೆ ಅಂದ್ರೆ 600 ಪರ್ ಮಂತ್ ಅಫಿಷಿಯಲ್ ಪರ್ಪಸ್ ಗೆ ಯೂಸ್ ಮಾಡಿದ್ದಾನೆ ಅಂತ ಹೇಳ್ತಾರೆ ನೋಡಿ ನೀವು ಇದನ್ಕೊಂಡು ಫಿಕ್ಸ್ ಮೆಡಿಕಲ್ ಅಲೋಯನ್ಸ್ ಅಲ್ಲಿ ಆತರ ಮಾಡಕ್ ಹೋಗ್ಬಾರ್ದು ಕನ್ವೇಯನ್ಸ್ ಅಲೋಯನ್ಸ್ ಕೊಡೋದು ಓಕೆನಾ ಹೋಗಿ ಸುತ್ತಾಡ್ಕೊಂಡು ಆಫೀಸ್ ಗಳೆಲ್ಲ ನೋಡ್ಕೊಂಬಪ್ಪ ಅಂತ 800 ರೂಪಾಯಿ ಕೊಟ್ಟವೆ ಇವನು ತಿಂಗಳ ಬರೀ 600 ರೂಪಾಯಿ ಯೂಸ್ ಮಾಡ್ಕೊಂಡು 200 ರೂಪಾಯಿ ಪ್ಯಾಕೆಟ್ ಅಲ್ಲಿ ಹಾಕೊಂಡು ಅರ್ಥ ಆಗ್ತಿದ್ಯಾ ಸೊ ಅದಕ್ಕೆ ಎಕ್ಸೆಂಪ್ಟೆಡ್ ಅಥವಾ ಅಫಿಷಿಯಲ್ ಪರ್ಪಸ್ ಅಂತ ಹಾಕೋಣ ಅಫಿಷಿಯಲ್ 600 ಇಂಟು 12 ಅಂದ್ರೆ 7,200 ಗೆ ಎಕ್ಸೆಂಪ್ಟ್ ಆಗುತ್ತೆ ಇನ್ನ 2,400 ಟ್ಯಾಕ್ಸ್ ಆಗುತ್ತೆ ನೆಕ್ಸ್ಟ್ ಸಿಟಿ ಕಾಂಪೆನ್ಸೇಟರಿ ಅಲೋಯನ್ಸ್ ನ ಸಿಸಿಎ ಅಂತ ಕರಿತೀವಿ ಇದು ಫುಲ್ಲಿ ಟ್ಯಾಕ್ಸಿಬಲ್ 150 ಇಂಟು 12 ಅಂದ್ರೆ 1,800 ಪರ್ ಮಂತ್ ಬರುತ್ತೆ ಪರ್ ಆನಮ್ ಮೋಟಾರ್ ಕಾರ್ ಕೊಟ್ಟಿದಾನಂತೆ ಹೌದಾ ಏನ್ ಕೊಟ್ಟಿದ್ದಾನೆ ಮೋಟಾರ್ ಕಾರ್ ಏನಂತ ಹೇಳಿದಾನೆ ಎಕ್ಸೀಡಿಂಗ್ 1,600 ಅಂದ್ರೆ ದೊಡ್ಡ ಕಾರ್ ಎಕ್ಸೀಡಿಂಗ್ ಅಂದ್ರೆ ಏನು ವಿತ್ ಡ್ರೈವರ್ ಪ್ರೊವೈಡೆಡ್ ಯೂಸ್ ಪಾರ್ಟ್ಲಿ ಫಾರ್ ಆಫೀಸ್ ಅಂಡ್ ಪಾರ್ಟ್ಲಿ ಫಾರ್ ಪರ್ಸನಲ್ ಅಂತ ಹೇಳಿದಾನೆ ನೋಡು ದೊಡ್ಡ ಕಾರ್ ಕೊಟ್ರೆ ಮೋರ್ ದನ್ 1,600 ಸಿಸಿ ಕೊಟ್ರೆ ಮೋರ್ ದನ್ 1,600 ಸಿಸಿ ಕೊಟ್ರೆ 2,400 ರೂಪಾಯಿ ಒಂದ್ ತಿಂಗಳಿಗೆ ಡ್ರೈವರ್ ಕೊಟ್ಟಿರೋದ್ರಿಂದ ಎಕ್ಸ್ಟ್ರಾ 900 ರೂಪಾಯಿ 3,300 ರೂಪಾಯಿ ಒಂದ್ ತಿಂಗಳಿಗೆ 12 ತಿಂಗಳಿಗೆ 39,600 ರೂಪಾಯಿ ಟ್ಯಾಕ್ಸಬಲ್ ಆಗುತ್ತೆ ಒಂದ್ ಸಿಂಗಲ್ ಶಾಟ್ ಅಲ್ಲಿ ಮುಗಿದೋಗುತ್ತೆ ಸರ್ ಸಪೋಸ್ ಲೆಸ್ ದನ್ 1,600 ಕೊಟ್ರೆ ಏನ್ ಮಾಡೋದು ಆಗ 2,400 ಜಾಗದಲ್ಲಿ 1,800 ಆಗ್ತಿ 900 ಡ್ರೈವರ್ ಇದ್ರೆ ಅದನ್ನ ಹಾಗೆ ತಗೊಳ್ ಅರ್ಥ ಆಯ್ತಾ ನೆಕ್ಸ್ಟ್ ಪೇಮೆಂಟ್ ಆಫ್ ಹರ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ 8,000 ಬೈ ದ ಕಂಪನಿ ನೋಡಿ ಅವಳ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಕಂಪನಿ ಕೊಟ್ಟಿದೆ ಅದು LIC ಕರೆಕ್ಟಾ LIC ಆದ್ರೆ ಮಾತ್ರ ಟ್ಯಾಕ್ಸಬಲ್ ಆಗುತ್ತೆ ಸೊ LIC ಪ್ರೀಮಿಯಂ ಪೇಡ್ ಬೈ ಕಂಪನಿ ಎಷ್ಟಪ್ಪ ಅದು 8,000 ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ನೆಕ್ಸ್ಟ್ ಸಪೋಸ್ LIC ಪ್ರೀಮಿಯಂ ತರ ಇವಳು ಇನ್ಕಮ್ ಟ್ಯಾಕ್ಸ್ ನ ಕಂಪನಿ ಕೊಟ್ಟರು ಟ್ಯಾಕ್ಸಬಲ್ ಆಗುತ್ತೆ ಇವಳು ಪ್ರೊಫೆಷನಲ್ ಟ್ಯಾಕ್ಸ್ ನ ಕಂಪನಿ ಕೊಟ್ಟರು ಟ್ಯಾಕ್ಸಬಲ್ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಚಿಲ್ಡ್ರನ್ಸ್ ಎಜುಕೇಶನ್ ಅಲೋಯನ್ಸ್ ಅಲ್ಲಿ 200 ಪರ್ ಮಂತ್ ಫಾರ್ 2 ಚಿಲ್ಡ್ರನ್ಸ್ ಅಲ್ಲ 3 ಚಿಲ್ಡ್ರನ್ಸ್ ಅಂತ ಕೊಟ್ಟಿದ್ದಾರೆ ಕರೆಕ್ಟಾ ಅಲ್ಲಿಗೆ ಒಟ್ಟು 7,200 ರೂಪಾಯಿ ಕೊಟ್ಟಿದ್ದಾರೆ ಎಕ್ಸೆಂಪ್ಷನ್ ಕೊಡೋದು ಬರೀ 100 ರುಪೀಸ್ ಒನ್ ಚೈಲ್ಡ್ ಗೆ ಮ್ಯಾಕ್ಸಿಮಮ್ ಇಬ್ಬರು ಮಕ್ಕಳಿಗೆ 2,400 ರೂಪಾಯಿ ಮಾತ್ರ ಎಕ್ಸೆಂಪ್ಷನ್ ಕೊಡ್ತೀವಿ ಅಲ್ಲಿಗೆ 4,800 ರೂಪಾಯಿ ಟ್ಯಾಕ್ಸ್ ಮಾಡ್ತೀವಿ ನೆಕ್ಸ್ಟ್ ಸರ್ವಿಸಸ್ ಆಫ್ ಸ್ವೀಪರ್ 200 ರೂಪಾಯಿ ಒಂದ್ ತಿಂಗಳಿಗೆ ಪುಟ್ ಆಫ್ ವೇಜ್ 50 ಪರ್ ಮಂತ್ ಈಚ್ ರಿಸೀವ್ ಫ್ರಮ್ ಮಿಸ್ ಸ್ನೇಹ ಅಂತ ಹೇಳ್ತಾರೆ ಅಂದ್ರೆ ಒಬ್ಬ ಸ್ವೀಪರ್ ನ ಅಪಾಯಿಂಟ್ ಮಾಡಿದ್ದಾರೆ ಯಾರು ಅವನೇ ಅಪಾಯಿಂಟ್ ಮಾಡಿದ ಅವಳೇ ಅಪಾಯಿಂಟ್ ಮಾಡಿದ್ದಾರೆ ಸ್ನೇಹ 200 ರೂಪಾಯಿ ಒಂದ್ ತಿಂಗಳಿಗೆ ಕಂಪ್ನಿ ಕೊಡ್ತಾ ಇದೆ ಆದ್ರೆ ಸ್ನೇಹ ಇಂದ 50 ರೂಪಾಯಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ
ಹಾಗಾದ್ರೆ ಬೆನಿಫಿಟ್ ಎಷ್ಟು ಬರ್ತಾ ಇದೆ? 200 ರೂಪಾಯಿ ಬರ್ತಾ ಇದೆಯಾ 150 ಬರ್ತಾ ಇದೆಯಾ? 150 ಬರ್ತಾ ಇದೆ. ಅದಕ್ಕೆ ಸರ್ವಿಸ್ ಆಫ್ ಸ್ವೀಪರ್, ಸರ್ವಿಸ್ ಆಫ್ ಸ್ವೀಪರ್ 200 ಮೈನಸ್ 50, ಅಲ್ಲಿಗೆ 150 ಇಂಟು 12 1800. ಇನ್ನೊಂದ್ಸರಿ ಹೇಳ, ಕಂಪನಿ 200 ರೂಪಾಯಿ ಕೊಡ್ತಾ ಇದೆ, 200 ರೂಪಾಯಿ ಆಗುವಷ್ಟು ಒಂದ್ ತಿಂಗಳಿಗೆ ಕಸ ಗುಡಿಸೋಳಿಗೆ ಸಂಬಳ ಕೊಡ್ತಾ ಇದೆ. ನೋಡಮ್ಮ ಫ್ರೀ ಆಗಿ ಕೊಟ್ಟಿದ್ದೀನಿ ಸ್ವೀಪರ್ ನ ಅಂತ ಹೇಳಿ, ಫ್ರೀ ಆಗಲ್ಲ, ನೀನ್ 50 ರೂಪಾಯಿ ಒಂದ್ ತಿಂಗಳಿಗೆ ನಾನು ದುಡ್ಡು ವಾಪಸ್ ಕೊಡ್ಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ 50 ರೂಪಾಯಿ ಬೆನಿಫಿಟ್ ತಗೊಳ್ತಾ ಇದೆ, ಕೊಡ್ತಾ ಇರೋದೆಷ್ಟು 200 ರೂಪಾಯಿ, ಅಲ್ಲಿಗೆ ನೆಟ್ ಬೆನಿಫಿಟ್ ಎಷ್ಟು ಕೊಡ್ತಾ ಇದ್ರೆ 150 ರೂಪಾಯಿ ಕೊಡ್ತಾ ಇದ್ದಾರೆ. ಶಿ ಕಾಂಟ್ರಿಬ್ಯೂಟ್ಸ್ 14% ಆಫ್ ಅ ಸ್ಯಾಲರಿ ಟುವರ್ಡ್ಸ್ ಆರ್ ಪಿ ಎಫ್ ಅಂತ ಹೇಳ್ತಾ ಇದ್ದಾರೆ. ಹರ್ ಕಾಂಟ್ರಿಬ್ಯೂಷನ್, ಕರೆಕ್ಟಾ, ಹರ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ಈಸ್ ಫುಲ್ಲಿ ಎಕ್ಸೆಂಪ್ಟೆಡ್, ಕರೆಕ್ಟಾ, ಯಾಕೆಂದ್ರೆ ಅವಳೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾಳೆ. ಕಂಪನಿ ಕಾಂಟ್ರಿಬ್ಯೂಷನ್ ಎಷ್ಟು ಮಾಡ್ತಾ ಇದಾರಂತೆ, ಕಂಪನಿ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ಈಕ್ವಲ್ ಅಂತ ಹೇಳ್ತಾ ಇದ್ದಾನೆ, ಮೇಕಿಂಗ್ ದ ಕಾಂಟ್ರಿಬ್ಯೂಷನ್ ಸೇಮ್ ಅಮೌಂಟ್. ಓಕೆನಾ, ಹಾಗಾದ್ರೆ 14% ಮಾಡ್ತಾ ಇದ್ರೆ ಅಪ್ ಟು 12% ವರ್ಗೂ ಎಕ್ಸೆಂಪ್ಟೆಡ್. ಇನ್ ಎಷ್ಟು ಎಕ್ಸಾಮ್ ಎಕ್ಸ್ಟ್ರಾ ಕೊಡ್ತಾ ಇದ್ರೆ ಇದು ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ಹಾಕೋಣ. ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ, ಕಂಪನಿ ಇಂಟ್ರೆಸ್ಟ್ ಕೊಡ್ತಾ ಇದೆ. ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ ಎಷ್ಟು ಅಮೌಂಟ್ ಕೊಡ್ತಾ ಇದಾರಂತೆ, 6875 ರೂಪಾಯಿ ಕೊಡ್ತಾ ಇದ್ದಾರೆ. ಇದು 12.5%, ಆದ್ರೆ 9.5% ವರೆಗೂ ಎಕ್ಸೆಂಪ್ಟೆಡ್. ಅಲ್ಲಿಗೆ ಇನ್ನು ಎಷ್ಟು ಜಾಸ್ತಿ ಕೊಡ್ತಾ ಇದ್ರೆ 3%. 6875 ಈಸ್ ಫಾರ್ 12, ವಾಟ್ ಈಸ್ ಫಾರ್ 3%? 16 ಎಷ್ಟು? 1718. ಅದೇನ ಬಾಯ್ ಬಾಯ್ ಪಡ್ಕೋತೀರ? 1718. ನೀವೇ ಮಾತಾಡ್ಕೊಂಡ್ರೆ ನಂಗೇನ್ ಗೊತ್ತಾಗುತ್ತೆ, ಕರೆಕ್ಟಾ? ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಕಂಪ್ಯೂಟ್ ಈಸ್ ಇನ್ಕಮ್, ಹರ್ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಹೇಳಿದ್ದಾರೆ. ಮುಗಿತಾ ಈಗ ನಾವು ಯಾವ್ದಾವ್ದು ಕ್ವಶನ್ ಮಾರ್ಕ್ ಹಾಕಿದೀವಿ, ಎಚ್ ಆರ್ ಎ ಗೊತ್ತು, ಕಂಪನಿ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್, ಇಷ್ಟು ಟೋಟಲ್ ಮಾಡೋದು ಏನ್ ಬರುತ್ತೆ, ಗ್ರಾಸ್ ಸ್ಯಾಲರಿ ಬರುತ್ತೆ. ಇದಕ್ಕೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಅಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಡ್ತೀವಿ 50,000. ಹಾಗೆ ಪ್ರೊಫೆಷನಲ್ ಟ್ಯಾಕ್ಸ್ ಈ ಕ್ವಶನ್ ಅಲ್ಲಿ ಏನು ಇಲ್ಲ. ಅಲ್ಲಿಗೆ ಒಟ್ಟು ಸರಿ ಕಣ. ಈಗ ಫಸ್ಟ್ ಎಚ್ ಆರ್ ಎ ಮಾಡ, ಹಾಗೆ ಆರ್ ಪಿ ಎಫ್ ಮಾಡ. ಸ್ಯಾಲರಿ ಎಚ್ ಆರ್ ಎಗೂ ಮತ್ತೆ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ಗು ಒಂದೇ. ಯಾವ್ದಕ್ಕೆ? ಎಚ್ ಆರ್ ಎಗೆ, ಆರ್ ಪಿ ಎಫ್ ಗೆ, ಇವೆರಡಕ್ಕೆ ಅಲ್ಲ. ಈವನ್ ಗ್ರಾಚ್ಯುಟಿ ನಾಟ್ ಕವರ್ಡ್ ಗು ಕೂಡ ಇದೇ ಸೇಮ್, ಅರ್ಥ ಆಗ್ತಿದ್ಯಾ? ಮೂರಕ್ಕೂ ಸೇಮ್. ಏನೇನ್ ಬರುತ್ತಂತೆ? ಬೇಸಿಕ್ ಸ್ಯಾಲರಿ, ಯುಎ ರಿಟೈರ್ಮೆಂಟ್ ಬೆನಿಫಿಟ್ ಬರಬೇಕು, ಕಮಿಷನ್ ಪರ್ಸೆಂಟೇಜ್ ಆನ್ ಸೇಲ್, ಕರೆಕ್ಟ್ ಏನಪ್ಪ? ಈಗ ಬೇಸಿಕ್ ಸ್ಯಾಲರಿ 1,92,000. ಬಿ ಎ ಅವ್ರ ಏನ್ ಹೇಳ್ತಾ ಇದ್ದಾನೆ ಬ್ರಾಕೆಟ್ ಅಲ್ಲಿ, ಬಿ ಎ 1,000 ಪರ್ ಮಂತ್, 50% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಅಂದ್ರೆ 1,000 ರೂಪಾಯಿನಲ್ಲಿ ಅರ್ಧ, ಅಥವಾ 12,000 ಅರ್ಧ, ಎಷ್ಟಪ್ಪ? 6,000 ಕಮಿಷನ್ ಕೊಟ್ಟಿಲ್ಲ. ಅಲ್ಲಿಗೆ ಒಟ್ಟು 1,98,000 ಆಯ್ತು, ಕರೆಕ್ಟಾ? ಈಗ ಕಂಪನಿ ಕಾಂಟ್ರಿಬ್ಯೂಷನ್ 1,98,000 ಮೇಲೆ 2% ಎಷ್ಟು ಬರುತ್ತೋ ಹೇಳಿ, 3,960 ಟ್ಯಾಕ್ಸ್ ಬರುತ್ತೆ. ಅಲ್ಲಿಗೆ ಒಂದ್ ಕ್ವಶನ್ ಮಾರ್ಕ್ ಓಪನ್ ಆಗೋಯ್ತು, ಕರೆಕ್ಟಾ? ಈಗ ಎರಡನೇ ಕ್ವಶನ್ ಓಪನ್ ಮಾಡೋಣ. ಯಾವ್ದದು? ಇದಕ್ಕೆ 5 marks ಇರುತ್ತೆ, ಕ್ಲಿಯರ್ ಆಗಿ ಮಾಡಬೇಕಾಗುತ್ತೆ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಎಚ್ ಆರ್ ಎ ಅಂಡರ್ ಸೆಕ್ಷನ್ 10 ಸಬ್ ಸೆಕ್ಷನ್ 10AA. ಓಕೆನಾ? ಆಕ್ಚುಯಲ್ ಎಚ್ ಆರ್ ಎ ಎಷ್ಟಪ್ಪ ಇದೆ? 5,000 ಕಂಪ್ನಿ ಕೊಡ್ತಾ ಇದೆ, ಕರೆಕ್ಟಾ? ಅಲ್ಲಿಗೆ 60,000 ಕಂಪ್ನಿ ಕೊಡ್ತಾ ಇದೆ. ಇದರಲ್ಲಿ ಎಕ್ಸೆಂಪ್ಟೆಡ್ ಲೀಸ್ಟ್ ಆಫ್ ದ ಫಾಲೋಯಿಂಗ್, ಎಕ್ಸೆಂಪ್ಟೆಡ್ ಲೀಸ್ಟ್ ಆಫ್ ದ ಫಾಲೋಯಿಂಗ್, ಮೊದಲನೇದು ಆಕ್ಚುವಲ್ ಎಚ್ ಆರ್ ಎ ಸೇಮ್ 60,000. 40%, 50% ಎಷ್ಟಿದೆ ಇಲ್ಲಿ? ಯಾವ ಊರಲ್ಲಿ ಅಂತ ಹೇಳ್ತಾ ಇದ್ರೆ
ಏನು ಹೇಳಿಲ್ವಾ ಏನು ಹೇಳಿಲ್ವಾ ಬೆಂಗಳೂರು ಅಂತ ಹೇಳಿದಾನೆ ಕರೆಕ್ಟಾ ಬೆಂಗಳೂರು ಅಂದ್ರೆ ಮುಂಬೈ ಕಲ್ಕಟ್ಟಾ ಡೆಲ್ಲಿ ಚೆನ್ನೈ ಬಿಟ್ರೆ ಇನ್ನು ಮಿಕ್ಕಿದೆಲ್ಲ 40% ಅದೇ ಮುಂಬೈ ಡೆಲ್ಲಿ ಕಲ್ಕಟ್ಟಾ ಚೆನ್ನೈ ಅಂದ್ರೆ 50% ಹಾಕ್ತೀವಿ ಅದಕ್ಕೆ ಈಗ ಸದ್ಯಕ್ಕೆ 40% ಆಫ್ ಸ್ಯಾಲ್ರಿ ಬೇಕಾದ್ರೆ ಬ್ಯಾಂಗ್ಳೂರ್ ಅಂತ ಬರೀರಿ ಓಕೆನಾ 1,98,000 ಮೇಲೆ 40% 200 ಮೂರನೇದು ಆಕ್ಚುವಲ್ ರೆಂಟ್ ಒಂದ್ ತಿಂಗಳಿಗೆ ಎಷ್ಟಪ್ಪ ಕಟ್ಟಿರೋದು ಸ್ನೇಹ 7,000 ಇಂಟು 12 ಮಾಡಿದ್ರೆ 84,000 ಇದರಲ್ಲಿ 10% ಆಫ್ ಸ್ಯಾಲರಿ ಅಂದ್ರೆ 1,98,000 ಅಲ್ಲಿ 10% 19,800 ಅಲ್ಲಿಗೆ ಎಷ್ಟಪ್ಪ ಬರುತ್ತೆ 64,200 ಈ ಯಾವ್ದಪ್ಪ ಕಡಿಮೆ ಇರೋದು 64 ಹಾಗಾದ್ರೆ ಟ್ಯಾಕ್ಸಬಲ್ ಎಚ್ ಆರ್ ಇ ಏನಾಗುತ್ತೆ ಇಲ್ಲ ಅರ್ಥ ಆಯ್ತಾ ಆವಾಗ್ಲೇ ಮಾಡಿದ್ದು ಇಂದಿನ ಪ್ರಾಬ್ಲಮ್ ಅಲ್ಲಿ ರೆಂಟ್ ಫ್ರೀ ಅಕಾಮಿಡೇಷನ್ ಮನೆನೇ ಫ್ರೀ ಆಗಿ ಕೊಟ್ಟಿರೋದು ಇಲ್ಲಿ ಬಾಡಿಗೆ ಮನೆಯಲ್ಲಿ ಇದಾರೆ ಪ್ರತಿ ತಿಂಗಳ ತಿಂಗಳ ಬಾಡಿಗೆಗೆ ಅಂತ ದುಡ್ಡು ಕೊಡೋದು ಎಚ್ ಆರ್ ಎ ಕೊಡೋದು ಓಕೆನಾ ಈಗ ಇಲ್ಲಿ ಕ್ವಶನ್ ಮಾರ್ಕ್ ಇರೋದು ನಿಲ್ ಅಂತ ಹಾಕೋಣ ಎಚ್ ಆರ್ ಎ ಈಸ್ ನಿಲ್ ಈಗ ಟೋಟಲ್ ಮಾಡಿ 2,18,010 ರುಪೀಸ್ ಇದನ್ನ ಇನ್ಕಮ್ ಫ್ರಮ್ ಸ್ಯಾಲರಿ ಕ್ಲಿಯರಾ ನೋಡಿ ಒಂದ್ ಪ್ರಾಬ್ಲಮ್ ಅಲ್ಲಿ ರೆಂಟ್ ಫ್ರೀ ಅಕಾಮಿಡೇಷನ್ ಕೊಟ್ಟಿದ್ದಾನೆ ಇನ್ನೊಂದ್ ಪ್ರಾಬ್ಲಮ್ ಅಲ್ಲಿ ಎಚ್ ಆರ್ ಎ ಕೊಟ್ಟಿದ್ದಾನೆ ನಿಮಗೂ ಕೂಡ ಇದೇ ತರ ಇರುತ್ತೆ ಅರ್ಥ ಆಯ್ತಾ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಚಿಲ್ಡ್ರನ್ಸ್ ಎಜುಕೇಶನ್ ಗಾದ್ರೆ 100 ರೂಪಾಯಿ ಹಾಸ್ಟೆಲ್ ಗಾದ್ರೆ 300 ರೂಪಾಯಿ ಅದೇ ಕಂಪನಿ ಕಾಂಟ್ರಿಬ್ಯೂಷನ್ ಆರ್ ಪಿ ಎಫ್ ಗಾದ್ರೆ 12% ಇಂಟ್ರೆಸ್ಟ್ ಆದ್ರೆ 9.5% ಅರ್ಥ ಆಯ್ತಾ ಸೊ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಿ ಒಂದ್ 10 ರಿಂದ 20 ಸಲ ಪ್ರಾಕ್ಟೀಸ್ ಮಾಡಿ ಬರೋದು ಮತ್ತೆ ಅದೇ ರಿಪೀಟ್ ಆಗ್ತಾ ಇರ್ತದೆ ಓಕೆನಾ ಯಾರಿಗೂ 10 ಮಾರ್ಕ್ಸ್ಗೆ ಕಡಿಮೆ ಬರೋದಿಲ್ಲ ಕ್ಲೀನ್ ಆಗಿ ಕಲ್ತ್ಕೊಂಡ್ರೆ 15 ಬರುತ್ತೆ ಅರ್ಥ ಆಯ್ತಾ ಥ್ಯಾಂಕ್ ಯು ಸೋ ಮಚ್